ಅಂದ್ರ ಹ್ಯಾಂಡ್ರ ಬಂಧುಗಳಿಗೆ ಮನಸ್ಸು ಪರಕ್ ಆಗತ್ತೆ. ನಿನ್ನ ಯಾವಾಗ ನೀ ಮನಸ್ಸು ಪರಕ್ ಮಾಡಿದಿಲ್ಲ ಅವಾಗ ನಿನ್ನ ಅವಾಗ ನನ್ನ ಮನಸ್ಸು ಪರಕ್ ಆಗ್ಯದ. ಹೌದು ಹೌದಿಲ್ಲ? ಹೌದು. ಅದೇ ಬೆಕ್ಕಿಗೆ ತುತ್ತು ಮಾಡಿ ಉಣಿಸ್ತಿದ್ದೆ, ಒಂದೇ ಅಗಲಾಗ ಊಟ ಮಾಡ್ತೀನಿ, ನಿನ್ನ ಅಗಲಾಗನೇ ಊಟ ಮಾಡ್ತಿತ್ತು ನನ್ನ ಬೆಕ್ಕ. ಮಾಡ್ತಿತ್ತಲ್ಲ ಬೆಕ್ಕ, ಹ್ಯಾಂಡ್ತಿ ಬಂಧುಗಳೇ ಬರೀ ಹಾಲಿನ ಗಡಿಗೆ ಬಾಯಿ ಹಾಕಿದ ಕಡೆ ಬೆಕ್ಕ ಹಾಕೊಂದಿ ನೀನ ಬಂದ್ಗಳ. ಯಾಕೆ ನಿನ್ನ ಮನಸ್ಸು ಪರಕ್ ಆಯ್ತು? ಅದಕ್ಕಿಂತ ಮುಂಚಿತವಾಗಿ ಯಾಕೆ ನಿನ್ನ ಮನಸ್ಸು ಪರಕ್ ಆಗಲಿ ಹೇಳು. ಮುಂದಿನ ಸಂದಿಗೆ ಹೆಂಡತಿ ಬರ್ರ ಬೆಕ್ಕಿನ ಮೇಲೆ ಅಡ್ಡಾಗ ಮನಸ್ಸು ಸಿಟ್ಟು ಮತ್ತೆ ಹೆಂಡತಿ ಮೇಲೆ ಪ್ರೀತಿ ಆಯ್ತು ಹೆಣ ಬೆಕ್ಕ ಬಿಟ್ಟು. ಅದಕ್ಕೆ ನಿನ್ನ ಹೊರಗೆ ಹಾಕಿನಿ. ಯಾಕೆ ಹಾಕಿನಿ? ಆದ್ರೂ ನನ್ನ ತಮ್ಮ ತಪ್ಪು ಮಾಡಿದ ಹೋಗ್ಲಿ ಹೋಗ್ಲಿ. ನಿನ್ನ ಮನೆ ಜವಾಬ್ದಾರಿ ನಿನಗ ಏರ್ಲೆ ತಿಳ್ಕೊಂಡು, ನಿನಗ ಮುಂದಿನ ಅನುಭವ ಆಗಲೇ ತಿಳ್ಕೊಂಡು ನಿನ್ನ ಹೊರಗೆ ಹಾಕಿನ ಅಟ್ಟೆ. ನೀನೇನ್ ಹಂಗೆ ಅಪರೂಪ ಇಡೋದಿರ್ತೈತೆ? ನಿನ್ನೇನು ನಿನ್ನ ಅಪರೂಪ ಹಾಲಿನ ಬಳಿ ಬೆಳೆದಿ ನಿನ್ನ ಬರೀ ಹಾಲುಂಡು ಬೆಳೆದಿ ಅಕ್ಕ ಮಾಯಕ ತಂದು ಹಾಕಲ ಕಷ್ಟ ಇರಲಿ ನಿನಗ ಮನೆಯಾಗ. ಮದುವೆ ಆಗ ಮಾಡಿ ನಿಮ್ಮೆಲ್ಲ ಸಂಸಾರ ಬೇಲೆ ಹತ್ತಬೇಕು ನಿಮ್ಗೆ. ಉದ್ದಕ ಲಂಬುಗಳನ್ನ ಬೆಳೆದಿ ಸೋಟ ಬಾವ. ನಿನಗ ಕಷ್ಟ ಬರ್ಲಿ, ಸಂಸಾರದ ಜಂಜಾಟ ಏನು, ಹೆಂಡ್ರ ಕಾಟ ಏನು ಅಂತ ನಿನಗ ಗೊತ್ತಾಗ್ಲಿ. ಅದನ್ನ ನಿಭಾಯಿಸುವಂತ ತಾಕತ್ ನನ್ನ ತಮ್ಮ ಹೆಂಗ ನಿಭಾಯಿಸ್ತಾನ ನೋಡ್ಬೇಕು. ಕುತ್ಕೊಂಡಂತೆ ತಿಳ್ಕೊಂಡು ನಿನ್ನ ಹೊರಗೆ ಹಾಕಿನಟ್ಟೆ. ಇರ್ಲಿ ತಮ್ಮ, ಏನಾಯ್ತ್ರಿ ಅವ ಮಾತು ಒಂದು ಹೆಂಗ ಬರ್ತದ? ಹೆಂಗ ಬರ್ತೈತ್ರಿಪ್ಪ ಮಾತ? ಹಿರಿಯ ನಾನನ ಬೇಡ, ಗುರುವ ನಿಂದಿಸಿ ಬೇಡ. ಹೌದು ಹೌದು. ಹಿರಿಯ ನಾನನ ಬೇಡ, ಗುರುವ ನಿಂದಿಸಬೇಡ. ಹೌದ್ರಿಪ್ಪ. ಬರೆಯುವವರೊಡನೆ ಹಗಬೇಡ, ಬಂಗಾರದ ದರೆವು ಬೇಡ ಅಂದ ಸರ್ವಜ್ಞ ಅಂತೇಳಿ ಮಾತು ಹೇಳಿದ್ರು. ಹೇಳ ಮಾತ ತಮ್ಮ, ನಾನೇ ದೊಡ್ಡವದಿನಿ, ನಾನೇ ಶ್ರೇಷ್ಠ ಅದಿನಿ, ನಾನೇ ಕಂಡ ಪಡಿ ಸಾಣಿದ್ರಿ, ನಾನೇ ಶ್ರೀಮಂತದಿನಿ, ನಾನೇ ಕೀಟತನ ಮಾಡ್ತೀನಿ ಅನ್ನುವಂಥದ ತಲೆಯಾಗ ಮೊದಲು ನಿಂದ ತಲೆಯಾಗಿದ್ರೆ ತೆಗೆದು ಬಿಡು. ನಾನೇ ಬಾಳ ಸುಪ್ಪಾರ್ದನು ಹೇಳದ ತಮ್ಮ ಹೇಳಿದ. ಏನ್ ಹೇಳಿದವ ನಿಮ್ಮ ತಮ್ಮ? ಏನು ಮಾತಾಡಪ್ಪ ಅಂದ್ರೆ ಅಕ್ಕ ಮಾಯಕ್ಕನ ಮನೆಯೊಳಗಿದ್ದಂತ ಸಂದರ್ಭದಾಗ ಇದೇಗಿನ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರವರು. ಏನ್ ಹೇಳಿದ್ರವ ಮಾತ? ಅಕ್ಕನ ಬೆಕ್ಕಾಗಿರ್ತಕ್ಕಂಥ ಒಲೆ ಮೇಲೆ ಹಾಲಿಟ್ಟಂತ ಸಂದರ್ಭದಾಗ ಹಾಲಿನ ಗಡಿಗೆ ಬೆಕ್ಕ ಬಾಯಿ ಹಾಕಿತ್ತು. ಬಾಯಿ ಹಾಕಿತ್ತು ಬರೇ ಬಾಯಿ ಹಾಕಿದ್ದ ನೋಡಿನಿ ಅಕ್ಕ ಮಾಯಕ್ಕನ ಬೆಕ್ಕನ ಕೊಂದ ನೀವು ಬೀರಪ್ಪ ಕೊಂದದ ಸಲುವಾಗಿ ಅವತ್ತೇ ನಿನ್ನ ಅಕ್ಕ ಮಾಯಕ್ಕ ಹೊರಗೆ ಹಾಕ್ಯಾಳು, ಅವತ್ತೇ ನಾನು ಹೊರಗೆ ಹಾಕಿದ್ಯ ಅಂದವಣ್ಣ ತಮ್ಮ ಹೇಳಿದ ಮಾತು ಸಿದ್ದು ಅಣ್ಣ. ಹೌದಿಲ್ಲ? ಯಾಕ ಹಂಗ ಹಾಕಿಲ್ಲ? ಹಂಗೆ ಹಾಕಿಲ್ಲ, ಕುರಿಯಾಗ ಪಾಲ ಮಾಡಿ ಕೊಟ್ಟು ನಾನು ಹೊರಗೆ ದಬ್ಬಿದೆ ಯಕ್ಕ ತನವ ತಮ್ಮ. ತಮ್ಮ ಹೌದಿಲ್ಲ? ಅದಕ್ಕೂ ಕೂಡ ನೀ ನನ್ನ ಕಾಡ ರುದ್ರಭೂಮಿ ತಗೊಂಡು ಬರ್ಬೇಕ್ರೆ ಹಿಂದ ನಂದನಿಂದ ಋಣ ಬಂದಿತ್ತು, ಹಿಂದಿನ ಸಲುವಾಗಿ ನಾನು ತಗೊಂಡು ಬಂದಿದ್ದಿ. ತಗೊಂಡ್ಬರ್ಬೇಕಮ್ಮನ ಅರ್ಥ ಏನಾಯ್ತಪ್ಪ ಅಂದ್ರ ಅಮೋಘ ಸಿದ್ಧಗ ಬೇಡ್ಕೊಂಡು ಮಕ್ಕಳ ಹರಕಿ ಹೊತ್ತ ಮಕ್ಕಳ ಹರಿದಿರ್ತಾರ ಹರಿದಿರ್ತಾರ. ಮಗ ಹುಟ್ಟಿದ ಕಡೆ ತಾಯಿ ತಂದಿಗೆ ಮಗ ಆಯ್ತಿರ್ತಾರ, ಮಗನ ನಿನಗೆ ಹಡಿ ಅಂದ ಎನ್ನ ಅಂತ ಕೇಳ್ತಿರ್ತದ. ಮಕ್ಕಳು ಬೇಕು ಅಂತ ತಿಳ್ಕೊಂಡು ತಾಯಿ ತಂದಿಗೆ ಅಮೋಘ ಸಿದ್ಧಗ ಹರಕೆ ಹೊತ್ತು ಹಡ್ದಾರ ಹಡ್ದಾರ ಕರೆ. ಮಗ ಹುಟ್ಟ್ಯಾನ ಹುಟ್ಟಾನ ಮಂತ ಹುಟ್ಟಿ ಬಂದ ದೊಡ್ಡವಾದ ನಂತರ ತಾಯಿ ತಂದಿ ಬೈದ ಬೈತಿರ್ತಾರ ಮನ್ಯಾಗ ಬುದ್ಧಿ ಮಾತಿಗೆ. ಹೌದು. ಅವಾಗ ತಾಯಿ ತಂದಿಗೆ ಹತ್ತಿದ್ದ ತಿಮ್ಮ ಹುಡುಗ ಏನಂತೀರ್ಯವ ನೀನ್ ನನಗೇನು ಹಡಿ ಅಂದಿನ ಅಂತ ಕೇಳ್ತಿದ್ದ ತಾವು. ನಿಮ್ ಚಟಕಾಯಿ ನೀವು ಹೊಡೆದಿರಿ ಕೊಬ್ಬರಿ ಬೆಲ್ಲ ತಿನ್ನು ಸಂಬಂಧ ಹತ್ತಿದ ತಾವು ಹುಡುಗ ಮಳಸು ನಿಮ್ಗೆ ಅತ್ತ ಕೇಳ. ಹೌದಾ? ಹೌದಿಲ್ರಿ, ಊರ್ ಕೊಬ್ಬರಿ ಬೆಲ್ಲ ತಿನ್ನು ಸಂಬಂಧ ಚಟಕಾಯಿ ಹಡ್ದಿರ್ತಾರೆ. ಚಟಕಾಯಿ ಹಡದಾರ. ಹೌದಾ? ಹಿಂಗಂದಿ. ಹೌದು. ಏ ಕೊಡಿ ಅಂದ್ರ ಈಗ ತಮ್ಮನ ಅರ್ಥ ಅಲ್ಲಿಗೆ ಬಂತತ್ತ. ಅಲ್ಲಿಗೆ ಬತ್ತ್ರಿ ಮತ್ತೆ ಅಲ್ಲಿಗೆ ಬಂತತ್ ಮಾಡಿರಿ. ನೀವು ಹಡಿದಂಗ ಹಡದ್ರಿ, ನಾವು ಹುಟ್ಟುವಂಗ ಹುಟ್ಟಿನಿ. ಭೂಮ್ಯಾಗ ಇರುವಂಗ ಇದ್ದೀನಿ, ತಗೊಂಡ್ಬರ್ಬೇಕ ತಂದಿದಿ. ಇದೇನು ದೊಡ್ಡ ಆಘಾತ ಮಾಡಿದಿ ಅಂತ ಕೇಳ್ತಾನವ. ನಾ ಒಂದ ಮಾತು ಹೇಳಿ, ನೀ ತಮ್ಮಗ ನಿನ್ನ ಹೊರಗ ಹಾಕಬೇಕಾರ ನಿನಗ ಮನಿ ಜ ಒಂದ್ ಮಾತು ಹೇಳಿದ್ದನ. ಹೆಂಡತಿ ಕುಡಿ ಹೊರಗ ಹಾಕಿರಿ ಎತ್ತಿರಿ ತಮ್ಮ, ನೀನ್ ಮಾತಾಡಿದಿ. ಹೌದು. ಅಕ್ಕ ಮಾಯಕ್ಕನ ಲಗ್ನ ಆಗಿಲ್ಲ, ಅದ್ರ ಸಲುವಾಗಿ ನೀ ಮಾತಾಡಬೇಡ ಮಾತಾಡ್ತೀನಿ ನಾ ಹೇಳಿದಾಗ ತಮ್ಮ ಹೇಳಿದ. ಏನಂದೇವ? ಏ ಅಕ್ಕ, ನೀ ಸರಿಯಾಗಿ ತಿಳ್ಕೊಂಡಿಲ್ಲ, ಮೊದಲು ಕೇಳಿದಿಲ್ಲ, ಮೊದಲು ಸರಿಯಾಗಿ ತಿಳ್ಕೊ ಅಂದವ. ಎಲ್ಲ ಸರಿಯಾಗಿ ತಿಳ್ಕೊಂಡೇವಿ. ನೀ ಇಲ್ಲಿ ಎರಡನೇ ಸಂದಿಗೆ ಬಂದ ಮಾತು ಹೊಳಸ್ಬಿಡತ್ತಮ್ಮ. ನೀ ಎರಡನೇ ಮಾತಾಡ್ಬೇಡ್ರಿ. ಹೆಂಡತಿ ಕೂಡಿ ಹೊರಗ ಹಾಕಿದ್ದು ವಿಷಯ ಬೇರೆ, ಬೇರೆ ಗಂಡ ಹೆಂಡತಿ ಕೂಡಿ ಹೊರಗ ಹೋದದ್ದು ವಿಷಯ ಬೇರೆ. ಹೌದು. ಗಂಡ ಹೆಂಡತಿ ಕೂಡಿ ಹೊರಗ ಹಾಕಿದವ್ರು ಯಾರ? ಯಾರ? ಮಾಯಕ್ಕ ಹಾಕ್ಯಾಳ. ಹಾಕಿದಕ್ಕೆ ಮಾಯಕ್ಕ ನೀನ ಹೇಳಿದಿ. ಹೇಳ್ಯಾರಿವ ಹೇಳ್ಯಾರ. ಪರಕ್ ಎರಡೇ ಶಬ್ದ ಪರಕ್ ಆಗ್ಯಾವ ಅಲ್ಲಿ, ಒಂದ್ ಶಬ್ದ ಪರಕ್ ಆಗಿದ ಬರೇ. ಹೌದು. ಶಬ್ದ ಪರಕ್ ಆದ ಸಲುವಾಗಿ ನಾ ಮಾತು ಹೇಳಿ ನಿನಗ. ಅದಕ್ಕ ಈ ಮಾತು ಹಿಂಗ ತಪ್ಪು ಮಾತಾಡ್ಬಿಡತ್ತಮ್ಮ. ಜೋರ್ ಕಡ್ತ ತಪ್ಪು ಮಾತಾಡಿದಪ್ಪ ಅಂದ್ರೆ ಇಲ್ಲೇ ನಿನ್ನ ದೋತ್ರ ಕಚ್ಚಿ
ಕಟ್ತೀನಿ ಅಂತಂದಾಗ ತಮ್ಮ ಮಾತು ಹೇಳಿದೆ, ಏ ಅಕ್ಕ ಗಿಡಕ್ಕೆ ಕಟ್ಟು, ದಿಮ್ಮಿಗೆ ಕಟ್ಟು, ನನ್ನ ದೋತ್ರ ಕಚ್ಚಕರೆ ಮರ್ಯಾದೆ ಹೋಗೋದು ನಿಂದ ಅಂದವ. ನಿಮ್ ತಾಮ ಶಾಣೆದಾನಲ್ಲ. ಹೌದಿಲ್ಲ ತಮ್ಮ, ನ ಯಾಕೆ ಮಾತು ಎಂದೂ ನಮ್ಮ ಅಕ್ಕ ಮಾತಾಡಿಲ್ಲ, ಇವತ್ತು ಮಾತಾಡಕತ್ತ ಹೇಳ್ತಾನವ. ನೀನು ಹಿಂಗ ತಪ್ಪು ಮಾತಾಡಿಲ್ಲ, ಇವತ್ತು ಮಾತಾಡಕತ್ತೆ ತಿಳ್ಕೊಂಡು ನಿನ್ನ ಬುದ್ಧಿ ಮಾತು ತಿದ್ದಿ, ಅಕ್ಕನ ಬಾಜು ಇದ್ದಾಗ ತಪ್ಪು ಮಾತಾಡಿದಾಗ ತಿದ್ದಿ ಒಂದು ಹೊಡೆದು ಹೇಳ್ತೀನಿ ನಿನಗ. ಐದು ಹಾಕು ಹಡು ಹೇಳಟ್ಟ, ಹಡದು ಹೇಳ್ತೀನಿ, ಅದನ್ನ ತಿದ್ಕೊಂಡು ನೀನ್ ನಡಿಬೇಕು. ಇದ ಜರ್ ಕಡ್ತ ಅಕ್ಕ ಬಾಜು ಇರ್ಲಾರ್ದಂತ ಬ್ಯಾರೇದವ್ರು ಇದ್ರಪ್ಪ ಅಂದ್ರ ತಮ್ಮ ನಿನ್ನ ದೋತ್ರ ಕಚ್ಚಲ್ಲ, ನಿನ್ನ ದಿಮ್ಮು ಕಳ್ಸೋ ಕಳ್ಸೋಲ್ಲ ಅವ್ರು ಬ್ಯಾರೇದವ್ರ. ನಿಮ್ ದೋತ್ರ ಕಚ್ಚ ನಿನಗ ಒಂದ ಈ ಪಚ್ಚ ಅಕ್ಕ ಬುದ್ಧಿ ಮಾತು ಹೇಳಿದ ನಿನಗ ತರಕ ಬರಬೇಕು. ಜೋಡಿ ಮಾತಾಡೋ ಸಂದರ್ಭ ನನ್ನ ಲಕ್ಷ ಗಿಟ್ಟು ಮಾತಾಡಬೇಕನ್ನುವಂತ ನಿನಗ ತರಕ ಜ್ಞಾನ ಬರಬೇಕಂತ ತಿಳ್ಕೊಂಡು ನಿನ್ನ ದೋತ್ರ ಕಚ್ಚಿ ಇಲ್ಲೇ ಕಟ್ತೀನಿ ಅಂತೇಳಿ ಮಾತು ಹೇಳೀನಿ ನಾನು ನನಗ. ಹೌದ್ ಹೌದ್ ಹೌದಿಲ್ಲ ಇರ್ಲಿ, ತಮ್ಮ ಮಾತು ಹೇಳ್ತಿದ್ ನೋಡ್ಬೇಕು ನೀ. ಏನ್ ಹೇಳ್ತಿದ ಅಣ್ಣ? ಯಾಕ ನಿನ್ನ ಹಾಲಿನ ಬೆಕ್ಕ ಹಿಡಿದ ಸಲುವಾಗಿ ನಾನು ಇಟ್ಟು ಬರೀ ಒಂದು ತಪ್ಪು ಮಾಡಿದಕ್ಕಾಗಿ ಹೊರಗೆ ಹಾಕಿದಿ. ಹೌದಿಲ್ರಿ, ಗಂಡ ಹೆಂಡತಿನ ಕೂಡಿ ಹೊರಗೆ ಹಾಕಿದಿ. ಹಾಕಿದಿ ತಮ್ಮ, ಗಂಡ ಹೆಂಡತಿನ ಕೂಡಿ ನಾನು ಹೊರಗೆ ಹಾಕಿಲ್ಲ. ಹೌದು ನೀವೇ ನೀವೇ ನನ್ನ ನಾನೇ ಹೊರಗೆ ಹೋಗಿನಿ. ಹೆಂಗೆ ನೀವಿಬ್ರು ಕೂಡ? ಯಾಕಂದ್ರ ಹಾಲಿನ ಬೆಕ್ಕ ಬೆಕ್ಕ ಏನ ಹಾಲಿನ ಗಡಿಗೆ ಒಳಗ ಬಾಯಿ ಹಾಕ್ತಲ್ಲ, ಬಾಯಿ ಹಾಕ್ತಲ್ಲ, ಅದೇ ಬೆಕ್ಕ ಪ್ರತಿನಿತ್ಯ ನಿನ್ನ ಹೆಂಡತಿ ಬರೋದಕ್ಕಿಂತ ಮುಂಚಿತವಾಗಿ. ಲಕ್ಷ ಕೊಟ್ಟು ಕೇಳಿ ಮಾತ. ಹೌದು ನಿನ್ನ ಹೆಂಡತಿ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಅದೇ ಬೆಕ್ಕ ನಿನ್ನ ಅಗಲೊಳಗ ಊಟ ಮಾಡ್ಯದ, ಅಗಲೊಳಗ ಊಟ ಮಾಡ್ಯದ, ಅವಾಗ ಯಾಕ ಸೆಟ್ಟು ಬರಲಿಲ್ಲ? ಅಂದ್ರ ಹ್ಯಾಂಡ್ರ ಬಂದ್ಗಳಿ ಮನಸ್ಸು ಪರಕ್ ಆಗತ್ತ. ನಿನ್ನ ಯಾವಾಗ ನೀ ಮನಸ್ಸು ಪರಕ್ ಮಾಡಿದಿಲ್ಲ ಅವಾಗ ನಿನ್ನ ಅವಾಗ ನನ್ನ ಮನಸ್ಸು ಪರಕ್ ಆಗ್ಯದ. ಹೌದು ಹೌದಿಲ್ಲ? ಹೌದು. ಅದೇ ಬೆಕ್ಕಿಗೆ ತುತ್ತು ಮಾಡಿ ಉಣಿಸ್ತಿದ್ದೆ, ಒಂದೇ ಅಗಲಾಗ ಊಟ ಮಾಡ್ತೀನಿ, ನಿನ್ನ ಅಗಲಾಗನೆ ಊಟ ಮಾಡ್ತಿತ್ತು ನನ್ನ ಬೆಕ್ಕ. ಮಾಡ್ತಿತ್ತಲ್ಲ ಬೆಕ್ಕ ಹ್ಯಾಂಡ್ತಿ ಬಂದ್ಗಳೇ ಬರೀ ಹಾಲಿನ ಗಡಿಗೆ ಬಾಯಿ ಹಾಕಿದ ಕಡೆ ಬೆಕ್ಕ ಹಾಕೊಂದಿ ನೀನ ಬಂದ್ಗಳ. ಯಾಕೆ ನಿನ್ನ ಮನಸ್ಸು ಪರಕ್ ಆಯ್ತು? ಅದಕ್ಕಿಂತ ಮುಂಚಿತವಾಗಿ ಯಾಕೆ ನಿನ್ನ ಮನಸ್ಸು ಪರಕ್ ಆಗಲಿ ಹೇಳು ಮುಂದಿನ ಸಂದಿಗೆ. ಹೆಂಡತಿ ಬರ್ರ ಬೆಕ್ಕಿನ ಮೇಲೆ ಅಡ್ಡಾಗ ಮರದ ಸಿಟ್ಟು ಬಂತು, ಹೆಂಡತಿ ಮೇಲೆ ಪ್ರೀತಿ ಆಯ್ತು, ಏನ ಬೆಕ್ಕಾ ಬಿಟ್ಟು? ಅದಕ್ಕೆ ನಿನ್ನ ಹೊರಗೆ ಹಾಕಿನಿ. ಯಾಕೆ ಹಾಕಿನಿ? ಆದ್ರೂ ನನ್ನ ತಮ್ಮ ತಪ್ಪು ಮಾಡಿದ ಹೋಗ್ಲಿ ಹೋಗ್ಲಿ, ನಿನ್ನ ಮನೆ ಜವಾಬ್ದಾರಿ ನಿನಗೆ ಏರ್ಲ ತಿಳ್ಕೊಂಡು ನಿನಗ ಮುಂದಿನ ಅನುಭವ ಆಗಲೇ ತಿಳ್ಕೊಂಡು ನಿನ್ನ ಹೊರಗೆ ಹಾಕಿನಟ್ಟೆ. ನೀನೇನು ಹಂಗೆ ಅಪರೂಪ ಇಡದಿರ್ತೈತೆ? ನಿನ್ನೇನು ನಿನ್ನ ಅಪರೂಪ ಹಾಲಿನ ಬಳಿ ಬೆಳೆದೀನಿ. ನೀನ ಬರೀ ಹಾಲುಂಡ ಬೆಳೆದಿ ಅಕ್ಕ ಮಾಯಕ ತಂದು ಹಾಕಲ ಕಷ್ಟ ಇಲ್ಲ ನಿನಗೆ ಮನೆಯಾಗ. ಮದುವೆ ಆಗಿ ಮಾಡಿ ನಿಮ್ಮೆಲ್ಲ ಸಂಸಾರ ಬೇರೆ ಹೆತ್ತಬೇಕು ನಿಮ್ಗೆ. ಉದ್ದಕ್ಕ ಲಂಬುಗಳನ್ನ ಬೆಳೆದಿ ಸೋಟ ಬಾವ. ನಿನಗ ಕಷ್ಟ ಬರ್ಲಿ, ಸಂಸಾರದ ಜಂಜಾಟ ಏನು, ಹೆಂಡ್ರ ಕಾಟ ಏನು ಅಂತ ನಿನಗ ಗೊತ್ತಾಗ್ಲಿ. ಅದನ್ನ ನಿಭಾಯಿಸುವಂತ ತಾಕತ್ ನನ್ನ ತಮ್ಮ ಹೆಂಗ ನಿಭಾಯಿಸ್ತಾನ ನೋಡ್ಬೇಕು. ಕುತ್ಕೊಂಡಂತ ತಿಳ್ಕೊಂಡು ನಿನ್ನ ಹೊರಗೆ ಹಾಕಿನಟ್ಟೆ. ಹೆಂಡ್ರ ಹೊಡೆದ ಹೆಂಗೈತೆ ನೋಡು, ಸವನ್ ಪೇಡ್ ತಿನ್ಬೇಕಂತ ಹೇಳ್ತಿದ್ದೆ. ಹೆಂಡ್ರ ಹೊಡ್ತಾ ಇದೇ ಒಂದು ಕತ್ತಿ ಹೇಳಿದ್ ನೋಡಿರ್ಬೇಕು ನೀವ. ಏನ್ ಹೇಳಿವ ಅಣ್ಣ? ಆ ಗುಳಿಗಿ ತಗೊಂಡು ಹಾಳತ್ತ, ಗುಳಿಗಿ ಚೀಟಿ ನನ್ನ ಮಗಳ ತಗೊಂಡು ಹಾಳತ್ತ. ಏನ್ ಮುಂದ್ ಬರ್ದಿರ್ತಕ್ಕಂಥ ಗುಳಿಗೆ ಎಲ್ಲಾ ಕೊಟ್ಟ, ಹಿಂದ ಡುಬ್ಬದ ಮೇಲೆ ಹಿಂದ ಏನು ಬರ್ದಿದ್ಲ ಡಾಕ್ಟ್ರ. ಆ ಗುಳಿಗೆ ಎಲ್ಲಾ ಕಡೆ ಹುಡುಕ್ಯಾಡದೆ ಹುಡುಕ್ಯಾಡದೆ, ದೇವ್ರ ಇಬ್ಬರಿಗೆ ಹುಡುಕ್ಯಾಡದತ್ತ, ಮತ್ತ ಬಿಜಾಪುರ ಹುಡುಕ್ಯಾಡಿಳು, ಲಾಸ್ಟ್ಗೆ ಸಿಂದಗಿ ಹುಡುಕ್ಯಾಡಳು, ಸಿಗಲಾರ್ದಕ್ಕ ಮನೆಗೆ ಬಂದಳತ್ತ. ಯಾಕ ನಿನ್ನ ಮಗಳು ಹಿಂತಾಕ್ಯದಾಳು ಅಂತ ಹೇಳಿದ ನೀನ. ಹೌದಿಲ್ಲ ನಿಮ್ ತಾಮ ಹೆಂತಾವ್? ನಾನು ಒಂದ್ ಮಾತ ಹೇಳ್ತೀನಿ ತಮ್ಮ ನಿನಗ. ನನ್ನ ಮಗಳ ಬರೇ ಗುಳಿಗೆ ಸಿಗಲ್ಲ ಅನ್ನೋದಕ್ಕಾಗಿ ದೇವರ ಇಬ್ಬರಿಗೆ ಸಿಂದಿಗೆ ಬಿಜಾಪುರ ಎಲ್ಲಾ ಕಡೆ ತಿರುಗಾಡಿ ತಿರುಗಾಡಿ ಗಂಡನ ಮೇಲೆ ಹಂಬಲಿಟ್ಟು ಮನೆಗೆ ಬಂದವಳು ನನ್ನ ಮಗಳ. ಮತ್ತೆಲ್ಲಿ ಹೋಗಿಲ್ಲ, ಮತ್ತೆಲ್ಲಿ ಹೋಗಿಲ್ಲ ನನ್ನ ಮಗಳ. ಗಂಡನ ಮೇಲೆ ಹಂಬಲಿಟ್ಟು ಮನೆಗೆ ಬಂದಕ್ಕೆ ಆದ್ರೆ ನೀ ಏನ್ ಮಾಡಿದಿ? ನೀ ಏನ್ ಮಾಡಿದಿ? ಹಬ್ಬ ಹಾಕಿದಿ ಯಾವಾಗ? ಚಂದನಗಿರಿಯೊಳಗ ರೇವಣ ಸಿದ್ದನ ಹಬ್ಬ ಹಾಕಿದಿ. ಹಾಕಿದ್ದೆ ಹಬ್ಬಕ್ಕೆ ಅಕ್ಕ ಮಾಯಕ್ಕನ ಕರ್ಕೊಂಡು ಬಂದಿ. ಹೌದು, ಆದ್ರೂ ಹಬ್ಬಕ್ಕೆ ಸ್ವತಃ ನೀನು ಬರ್ಲಿಲ್ಲ. ಹೆರವರು ತಮ್ಮ ದೇವ್ರಿಗಳೇ ಬಪ್ಪನ ಕೆಳಕ್ ಕೂತಲ್ಲ. ಬಪ್ಪನ್ನ ಬಪ್ಪನ್ನ ಸಿಂದಗಿ ಭೀಮ ಅಣ್ಣ. ಹಾ, ಸಿಂದಗಿ ಭೀಮ ಬಪ್ಪನವ. ಹಾ, ಏ ಅರುಗೇಡಿ, ಅಕ್ಕ ಮಾಯಕ್ಕ ನಾವ್ ಹಾದ್ರೆ ಬರ್ತಾವಣ ನಿನಗ ಅರು ಇಲ್ಲ. ಮತ್ತವ್ರ ಕಳಿಸ್ದು ಅರುಗೇಡಿ, ಅಕ್ಕ ಮಾಯಕ್ಕ ಬರೋದಿಲ್ಲ. ಎಪ್ಪ ತಾಯ ಗುರುಗಳೇ ನೀವೇ ಹೋಗಿರ್ತೀವಿ, ಬೀರನ್ನ ಹೇಳಬೇಕಾಗಿತ್ತು. ಮತ್ತವ್ರನ್ನ ಕಳಿಸ್ದಿ ಭೀಮನ್ನ ಬಂದ. ನೀ ಹೆರವರು ತಮ್ಮ ಪರವರನ್ನು ಕೊಟ್ಟು ಕಳ್ಸ್ಯಾನ, ಬಪ್ಪನ್ನ ಕೊಟ್ಟು ಕಳ್ಸಂತ ನಿನ್ನ ಮನೆ ಹಬ್ಬಕ್ಕೆ ಬರ್ಲಿಲ್ಲ. ನಾನ ನಿನಗ ಎಟ್ಟ ಸೆಟ್ಟುವದಲ್ಲ ಅಟ್ಟ, ನನಗೂ ಅಟ್ಟ ಸೆಟ್ಟುವದ, ನಿನಗ ಎಟ್ಟ ಸಿಟ್ಟದ. ಹೌದು, ಅಕ್ಕ ಮಯಕ್ಕಗೂ ಅಟ್ಟೇ ಸಿಟ್ಟದ. ಹೌದವ? ಹೌದಿಲ್ಲ? ಹೌದ್. ಮಾತ ತಮ್ಮ ಗಾತ ಅದೇ ಹಬ್ಬಕ್ಕೆ ಬಂದು ಬಂದು ಹಬ್ಬ ಮುಗಿತ್ತು ಮುಗಿತ್ತು. ಹೌದಿಲ್ಲ? ಹಬ್ಬ ಮುಗಿತ್ತಿ ಕರೆ
ಮುಗದ ನಂತರ ನೀ ಏನ್ ಮಾಡಿದೆ ಬೀರಪ್ಪ? ಏನ್ ಮಾಡಿದೇವ? ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಲಾಸ್ಟ್ ಗೋಡಗೆರೆ ಗುಡಕ್ಕೆ ಹೋಗಿ ತಪಾ ಕೂತಿ 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 ಅವಾಗ ಹೆಂಡ್ತಿ ಎಲ್ಲಿ ಕುತ್ತಾಳ ಎಲ್ಲಿ ಅದಾವತ್ತೆ ಹೆಂಡ್ತಿ ಕಬರಿ ಲೋಕ ಕಬರಿಗೆಡಿ ನನಗ ಅಕ್ಕನ ಕಬರಿ ಏನ್ ಹಿಡಿತಿ? ಹೆಂಡ್ತಿನ ಕೂಲಿಲ್ಲ ಅಕ್ಕಗಳು ಹೆಂಗ್ ಹಿಡಿತಿ? ಹೆಂಡ್ತಿನ ಹೋಗಿ ಹರವಡೆಯಾಗಿಟ್ಟಿ ನೀ ಹೋಗಿ ಅಲ್ಲಿ ಕೂತು ಎಲ್ಲಿ ಕೂತು ಗೋಡಗೆರೆ ಗುಡದಾಗ ತಪಾ ಕೂತಿ ನೋಡಿ ಎಲ್ಲಿ ಜಾಗಿವ್ರು ಕುಂಡ್ರು ಇನ್ನ ಎಲ್ಲೆಲ್ಲಿ ಕುಂದ್ರ ಹೇಳಕ್ ಬರೋದಿಲ್ಲ ಇವರು. ಅಲ್ಲ ತಿರುಗಾಡಿ ನನ್ನ ಮಗಳ ಮನೆಗೆ ಬಂದಾಳ. ಬಂದಾಳ ನಿಮ್ಮ ಮಗಳ? ನೀ ಎಲ್ಲ ತಿರುಗಾಡಿ ನನ್ನ ಮಗಳನ್ನ ಕುಡ್ಕೊಂಡೇನ? ಕುಡ್ಕೊಳ್ಳಿಲ್ಲ, ಹೋಗಿ ಬೇರೆ ಕಡೆ ಕೂತಿ. ಹೋಗಿ ಬೇರೆ ಕಡೆ ಕೂತಿದ್ದಿ ಮಗಳು ಹೆಂಡತಿ ಸರ್ತೆ ಕಬರಿಲ್ಲ ನನಗ ಕಬರಿಗೇಡಿ ಹೆಂಡ್ತಿ. ನನ್ನ ಮಗಳನ್ನ ಪಂಚಮಿಗೆ ಕರ್ಕೊಂಡು ಬಂದಿನಿ. ಹಾ ಪಂಚಮಿ ಕರ್ಕೊಂಡು ಬಂದಿನಿ, ಹಾಳೆ ನೀ ಕರಿಯಾಕ ಬಂದಿದಿ ತಮ್ಮ. ಬಂದಿದ್ ತಮ್ಮ ನಿನ್ನ ಬೆನ್ನ ಹತ್ತಿ ನನ್ನ ಮಗಳನ್ನ ಕಳಿಸಿನಿ. ಕಳಿಸೇವಿ. ಸೀದಾ ಕರ್ಕೊಂಡು ಹೋಗಿ ಮನೆ ಮುಟ್ಟಸಾಕಿನ ಅಲ್ಲೇ ಬಸ್ ಸ್ಟ್ಯಾಂಡ್ದಾಗ ಕುಂದ್ರಿಸಿ ಹಾದಿಗಿದಿ ಅತ್ತ. ಏ ತಮ್ಮ ಹಂಗಿಲ್ಲ ಶಾಣೆ. ಏ ಅಂತ ಗಿರಿಕದನ್ರಿ ಇವು? ಏ ಹಂಗೇನಿಲ್ಲ, ನೀವು ಹಂಗೆ ತಿಳಿದ್ರೆ ಶಾಣೆ ಏನೆ ಹೌದಿಲ್ಲ. ಮತ್ತೆ ಅಲ್ಲಿ ಹೆಂಡ್ತಿನ ಕಾಮ್ರತಿನ ಕುಂದ್ರಿಸಿ ಬಂದನಪ್ಪ ಅಂದ್ರೆ ಮತ್ತೆ ಈಗ ಮನೆಯಾಗಿರೋ ಮಗಳನ್ನ ಎಲ್ಲಾರು ಕುಂದ್ರಿಸಿ ಬಂದಿಗಿಂದ ಅತ್ತ. ನನ್ನ ಮಗಳು ನಮ್ಮ ಅವು ಎಲ್ಲಿ ನಮ್ಮ ಅವು ನನಗೆ ಇಂಥ ಇಂಥ ಮನೆಗೆ ಮೂಲ ಮಾಡಿ ಬಿಟ್ಲ ತಿಳ್ತೇವೆ. ನನ್ನ ಮಗಳು ನನ್ನ ಬೇಯಬಾರ್ದ ಬಸ್ ಸ್ಟ್ಯಾಂಡ್ನಾಗ ಕೂತು ದೇವ್ರಿಬ್ಬರಿ ಬಸ್ ಸ್ಟ್ಯಾಂಡ್ನಾಗ. ಹಾಂ ಸಿಂದಗಿ ಬಸ್ ಸ್ಟ್ಯಾಂಡ್ದಾಗ ಕೂತು ನನ್ನ ಬೇಯಬಾರ ನನ್ನ ಮಗಳ. ಹಾಂ ಅದಕ್ಕಾಗಿ ಹಿಂಗೆ ಮಾತು ಗಾತಾಗಿರಬಾರ್ದು ತಮ್ಮ. ಇರಲಿ ಇರಲಿ, ಇದು ಹ್ಯಾಂಗಾಗ್ತದೆ ಗೊತ್ತಾನ? ಹ್ಯಾಂಗಾಗ್ತದೆವ ಅಮ್ಮ? ನನ್ನ ಮಗಳು ತಿರುಗಾಡ್ದಲ್ಲ ಹೊಳ್ಳೆ ನನ್ನ ಮಗಳು ನನ್ನ ಗಡ್ಡಿಗೆ ಹೊಡೆದಂಗಾಗಿರ್ಬೇಕು. ಅಲ್ಲಿ ವಿಚಾರ ಮಾಡ ಮುಂದೆ ಹೆಂಗ ಗೆಡ್ಡಿ ಹೊಡೆದಾಗಿರ್ಬೇಕು. ಹೆಂಗವ ಇವ ನಮ್ಮ ತಮ್ಮ ಆಗಿರ್ತಕ್ಕಂಥ ತಮ್ಮ ಮತ್ತು ತಮ್ಮನ ಹೆಂಡತಿ ಕುಡ್ಕೊಂಡು ಹೌದು ಲಗ್ನ ತಮ್ಮಗ ಲಗ್ನ ಮಾಡಿ ಕೊಟ್ಟ ನನ್ನ ಮಗಳನ್ನ. ನನ್ನ ಮಗಳ ಅಲ್ರಿ, ಮತ್ತು ಅಕ್ಕನ ಮಗಳ. ಅಕ್ಕನ ಮಗಳು ಅಂದ್ರೆ ಒಂದೇ, ನಿಮ್ಮ ಮಗಳು ಅಂದ್ರೆ ಒಂದೇ ಬಿಡ್ರಿ. ಏ ಮತ್ತೆ ಮುಂದಿನ ಸಂಧಿಗೆ ಯಾಣನ ಗೊತ್ತಿರ ಅಕ್ಕ ಮಾಯಕ್ಕನ ಲಗ್ನ ಆಗಿಲ್ಲ ಮಗಳು ಎಲ್ಲಿ ಬತ್ತನವ್ರಿ? ಮತ್ತೆ ಆಟ ಹಚ್ಚು ಗಿರೇಕಿನ ಐತ್ರಿ. ಇದು ಆಟ ಹಚ್ಚು ಗಿರೇಕಿನರಿ ಇದು. ಏ ಬೆರಿಕೆ ಬಾಳ ಅಂತ ಗಿರೇಕಿದು ಆಟ ಹಚ್ಚಲಕ್ಕ. ನಂದು ಮದುವೆ ಆಗಿಲ್ಲ. ಹೌದು ನನಗ ಮಕ್ಕಳಿಲ್ಲ ಕರೆ. ಆದ್ರೂ ಕೂಡ ನೀನು ಮತ್ತೊಂದು ಹೆಣ್ಣು ತೆಗೆದು ಲಗ್ನ ಮಾಡೀನಿ. ಮಾಡೇವಿ. ಹೌದಿಲ್ಲ? ಲಗ್ನ ಮಾಡಿನಿ, ಮಗಳ ಮನೆಗೆ ಬಂದಾಳ. ಬಂದಾಳ ಮಗಳ. ಮತ್ತ ನನ್ನ ತಮ್ಮ ಕುಡ್ಕೊಂಡು ರಾತ್ರಿ ಮಲ್ಕೊಂಡಿದ್ರು ಕೋಲಿಯದ ಬೆಡ್ರೂಮ್ನಾಗ. ಜೋಡಿಲೆ ಜೋಡಿಲೆ ಮಕ್ಕೋತಾರ ನೋ? ಮತ್ತೆ ಬೇರೆ ಬೇರೆ ಮಕ್ಕೋತಾರೋ? ಇಲ್ರಿ ನಮ್ಗೆ ನಿನಗೆ ನಿನಗೇನ ಮದುವೆ ಆಗಿಲ್ಲ ಗೊತ್ತ. ನಂದು ಮದುವೆ ಆಗಿಲ್ಲ, ನಿಂದು ಮದುವೆ ಆಗಿಲ್ಲ ಗೊತ್ತಿಲ್ಲ. ಇಲ್ಲಿ ಕೇಳೋನು ಹೇಳ್ತಾನ ನಿಮ್ಮ ಅನ್ನ. ಇರ್ಲಿ, ಗಂಡ ಐತಿ ಬೆಡ್ರೂಮ್ ನಾಗ ಮನ್ಕೊಂಡಿದ್ರು. ಆ ಸಂದರ್ಭದಾಗ ಹೆಂಡತಿ ನನ್ನ ಮಗಳ ಫೋನಿಗೆ ಒಂದು ಮೆಸೇಜ್ ಬಂತು. ರಾತ್ರಿ ಬಾರಾಕ ರಾತ್ರಿ ಬಾರಾಕ ಹೌದು ಮೆಸೇಜ್ ಬಂತು. ತೆಗೆದು ನೋಡಿದ ಇವ್ ನಮ್ಮ ತಮ್ಮ ಸಿದ್ದು ಅಣ್ಣ ಸಿದ್ದು ತಮ್ಮ. ತೆಗೆದು ನೋಡಿದ ತೆಗೆದು ನೋಡಿದವನೇ ಓದಿದ. ಹೌದು ಆ ಓದಿದವನೇ ನನ್ನ ಮಗಳನ್ನ ಅಡ್ಡ ಹೊಳ್ಳಕ್ಕತ್ತವ. ಏ ಹಾಸ್ಕೊಂಡ್ ಎಬಿಸಿ 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 ನಿಂತಿಗನ ಹೊಡ್ಯಾಕ ಶುರು ಮಾಡಿದ. ಹೌದು ನನ್ನ ಮಗಳು ಏನಂದಕ್ಕೆ ನನ್ನ ಯಾಕೆ ಹೊಡಿತಿ ಅನ್ನಕ್ಕೆ? ಏ ನನ್ನ ಯಾಕೆ ಹೊಡ್ತೀಯ ಮೈ? ಏ ರಾತ್ರಿ ಬಾರದಾಗ ಬ್ಯೂಟಿಫುಲ್ ಅತ್ತಲ ಮೆಸೇಜ್ ಕಳಿಸಿದಾನ. ಎಷ್ಟು ದಿನ ಆಯ್ತು ಯಾವ ಮೆಸೇಜ್ ಕಳಿಸಿದವ ಅಂದಳ ಅಂದಿವ. ಯಾವ ರಾತ್ರಿ ಬಾರಕ ಮೆಸೇಜ್ ಮಾಡವ? ಇದನ್ನ ಹಿಡಿದು ಎಷ್ಟು ದಿನ ಆಯ್ತಂತ ನನ್ನ ಮಗಳಿಗೆ ಕೇಳ್ತಿದ್ದೀವಿ ಸಿದ್ದಣ್ಣ. ಹೌದು ಅವಾಗ ನನ್ನ ಮಗಳು ಹಾಳು ಹೇಳಿದ್ರು ಶಾಣೆ ಬಾಳ. ನನ್ನ ಮಗಳು ಬಾಳ ಶಾಣೆ, ಇದ್ರಗತ್ತೆ ಹುಚ್ಚಿಲ್ರಿ. ಕಂಡಪಟ್ಟಿ ಸಾಲಿ ಕಳಿಸಿದ್ವಿ ನಾವು. ಅವನು ಪಂಡಪಟ್ಟಿ ನಾ ಮಗಳು ನಾ ಬಿ ಎಡ್ ಕಳಿಸಿ ನನ್ನ ಮಗಳು ಎಂ ಎ ಮಾಡಿಸಿನ. ಏನ್ ಮಾಡಿದಿರವ ನಿಮ್ಮ ಮಗಳು? ಹೌದಿಲ್ಲ ನನ್ನ ಮಗಳ ಬಂದ್ಲೆ ಆ ಫೋನ್ ಯಾರು ಮೆಸೇಜ್ ಕಳಿಸ್ತಾರ ನೋಡೋಣ ತಾ ಅಂದಳಕಿ. ಮೊಬೈಲ್ ಕೊಡು ನೋಡ ಬ್ಯೂಟಿಫುಲ್ ಅತ್ತ ಕಳಿಸ್ಯಾರ ಅಂದ್ರ ಮತ್ತೆ ಎರಡು ಹೊಡೆದವ ನನ್ನ ಮಗಳಿಗೆ. ಹೌದಾ? ಅವಾಗ ನೋಡಿದ ನನ್ನ ಮಗಳ ಬ್ಯೂಟಿಫುಲ್ ಅತ್ತ ನೋಡಿಲಕಿ ಅಮ್ಮ. ಏನ ಫೋನ್ ತಗೊಂಡ? ಫೋನ್ ತಗೊಂಡು ಹೋದ್ರ ಆತಳು. ಆ ಮೆಸೇಜ್ ಓದಿದಕ್ಕಿನ ಸುಮ್ ಕುಂದ್ರಲ್ಲ ನನ್ನ ಮಗಳು ಅಕ್ಕನು ಕೂಡ ಎರಡು ಹೊಡೆದ ಬಿಟ್ರಿ ಅವನಿಗೆ ಅಲ್ಲಕ್ಕ. ಇವಂಗೂ ಎರಡು ಕೊಟ್ಲೆ ಸಿದ್ದು ಅಣ್ಣಾಗ ಅಕ್ಕಿ ಹಾಕಿ ಬಿಡ್ತಾಳ್ರಿ ಎರಡು ಹೊಡೆದ್ಲು. ಅವಾಗ ಇವ ತಮ್ಮ ಅಂದ ಏ ನನ್ನ ಯಾಕೆ ಹೊಡಿತೀಯ ಅಂದಕ್ಕಿಮ. ಏ ನನ್ನ ಯಾಕೆ ಹೊಡಿತೀಯ? ಏ ಕಸಮಲಗಿತ್ತಿ ಹೆಣ್ಣ ನಿನಗ ಬ್ಯೂಟಿಫುಲ್ ಅತ್ತ ರಾತ್ರಿ ಬಾರದಾಗ ಮೆಸೇಜ್ ಕಳಿಸಿದಾನ. ಯಾವ ಕಳಿಸಿದವ? ಕಳಿಸ್ದ ಯಾವ ಯಾವ ಅಂತೇಳಿ ನಿಂದ ತಪ್ಪಿಟ್ಕೊಂಡು ನಾನು ಹೊಡ್ಲಕತ್ತಿ ಅಂದ. ಹೌದು. ಅವಾಗ ನನ್ನ ಮಗಳು ಏನ್ ಹೇಳಲು? ಏನ್ ಹೇಳಿ ನಿಮ್ ಮಗಳವ? ಏ ಕೊಡಿ ಇದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಚಾರ್ಜ್ ಇಟ್ಟಿನಿ, ಬ್ಯಾಟ್ರಿ ಫುಲ್ ಹತ್ತಿರ ಬಂದತ್ತಿ, ಬ್ಯೂಟಿಫುಲ್ ಅಲ್ಲ, ಚೆನ್ನಾಗಿ ಕಾಣ್ತಾರದ ನೋಡ ನೀತಿ ಗಂಡಂಗ. ಹೆಂಗಾದ್ರೆ ನೀವು ರಾತ್ರಿ ಬಾರದ ನಿಮ್ಮ ವ್ಯವಹಾರ? ಹೆಂಗ ರಾತ್ರಿ ಬರೋದನ್ನ ವ್ಯವಹಾರ ತಗೊಂಡು ನನ್ನ ಮಗಳಿಗೆ ಬಂದ ಗುಳಿಗೆ ಚೀಟಿದ್ ಹೇಳಕತ್ರ ನಿನ್ನ ಪರಿಸ್ಥಿತಿ ನನ್ನ ಮಗಳ ಕಲಿ ಹೊಡಸುಗಳು ಚಟ ಇದು ಬರ್ತದ. ಹೌದು ಪರಿಸ್ಥಿತಿ ಬರ್ತದ ತಮ್ಮ ಅನ್ನುವಂತ ಮಾತನ್ನ ನಿನಗೆ ಹೇಳಿ 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 ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗೋದು ಬೇಡ. ನೇರವಾಗಿ ವಿಷಯ ಹೋರ್ಲಿ. ಮತ್ತ ತಂದಿ ಮತ್ತು ತಾಯಿ. ತಂದಿ ಮತ್ತು ತಾಯಿ? ಹೌದಿಲ್ಲ. ತಂದೆ ಪಾಟಿ ನನಗದ. ಹೌದು. ತಾಯಿ ಪಾಟಿ ಅಚ್ಚ ಕಡೆ ನನ್ನ ತಮ್ಮಗದ. ಆದ್ಯವ ಆದ
ನಾ ಏನ್ ಹೇಳಿದ? ಏನ್ ಹೇಳಿದಿರಿ? ಜಗತ್ತಿನೊಳಗೆ ದೇವ್ರ ಒಬ್ಬನೇ ಇದಾನ, ಪರಮಾತ್ಮ ಇದಾನ. ಅವನ ಆಜ್ಞೆ ಇಲ್ಲದ ಯಾವ ಹೋಗ್ಬಿಡಿ ಕಡ್ಡಿ ಕಡ್ಡಿ ಕೂಡ ಕಸ ಕಡ್ಡಿ ಕೂಡ ಅಲೆಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನೊಬ್ಬನೇ ನನ್ನ ಅಪ್ಪ, ಒಬ್ಬನೇ ಪರಮಾತ್ಮ. ಎಲ್ಲಾರನು ಇರುವಿ 84 ಲಕ್ಷ ಜೀವರಾಶಿಗಳು ಹುಟ್ಟಿಸಿದವನೇ ನಮ್ಮಪ್ಪ. ನಮ್ಮಪ್ಪ ನಿಮ್ಮವು ಏನೂ ಇಲ್ಲ, ನಿಮ್ಮವನ ಕೆಲಸ ಏನೂ ಇಲ್ಲ ಅಂತೇಳಿ ನಾನು ಹೇಳಿದಾಗ ತಮ್ಮ ಹೇಳಿದ. ಏ ಹೇಳಿದವ? ಏ ಅಕ್ಕ, ಅಲ್ಲೇ ನಮ್ಮವ್ವ ಅದಳತ್ತ. ತಮ್ಮ ನೀ ಪಾಯ ಗಚ್ಚಿ ಹಾಕಿ ಮಾತಾಡಿ, ಇದಕ್ಕ ನಿನಗ ಗಡ್ಡಿಗೆ ಕೊಡ್ತಾನಂದನ್ನ. ಸೊಮ್ಮೆ ಟ್ವಾಂಗ್ ಟ್ವಾಂಗ್ ಯಾವಾರ ಮಾಡುದಿಲ್ಲ ಹೇಳಿದ ತಮ್ಮ. ಏನತ್ತ? ಅಂಧಕಾರ ದುಂದಕಾರ ನೀರು ನಿರಂಕಾರದಾಗ ಏನೇನು ಇದ್ದಿದ್ದಿಲ್ಲ. ಹೌದು, ಆ ಸಂದರ್ಭದಾಗ ಬರೇ ನೀರೇ ಇತ್ತು, ಭೂಮಿ ಬರೇ ನೀರೇ ಇತ್ತು. ಆ ಸಂದರ್ಭದಾಗ ನಮ್ಮವು ಬಂದು ಹೆಪ್ಪ ಕೊಟ್ಟಾಳ, ಅದಕ್ಕೆ ಭೂಮಿ ಗಟ್ಟಿಯಾಗೈತೆ ಅಂದಿಲ್ರಿ. ಹಾ, ನೀನು ಇದಕ್ಕ ಹೇಳಿನ ಕಚ್ಚಿ ದೋತ್ರ ಕಚ್ಚಿ ಗಿಡಕ್ಕೆ ಕಡ್ತನಂತ ಇದಕ್ಕ ಅಂದದ್ ನಾ ನಿನಗ. ನನ್ನ ಜೋಡಿ ಮಾತಾಡು, ಒಳಗ ನನ್ನ ತಮ್ಮದನಂತೇಳಿ ಒಳಗ ಅಟ್ಟಿಸ್ಕೊಂಡು ಹೋಗ್ತೀನಿ. ನನ್ನ ತಮ್ಮ ಏನೋ ತಿಳಿದಾರ್ಗ ತಪ್ಪು ಮಾಡ್ಯದ ತಿಳ್ಕೊಂಡು. ಹೌದು ಅಲ್ಲ ತಮ್ಮ, ಎಲ್ಲಾ ಜಗತ್ತ ಹೇಳ್ತದ. ಏನದ್ದೇವ? ಭೂಮಿ ಹೆಪ್ಪ ಕೊಟ್ಟ ಬಸವನ್ನ ತಿಳ್ಕೊಂಡು ಹೌದಿಲ್ರಿ? ಹೌದು, ಪುರಾಣ ಎಲ್ಲ ಹೇಳ್ತಾವ, ಶಾಸ್ತ್ರ ಹೇಳ್ತಾವ, ಹಿರಿಯರು ಹೇಳ್ತಾರೆ. ಬಸವನ್ನ ಹೆಪ್ಪ ಕೊಟ್ಟಾನ, ಇವತ್ತ ಹಾಲು ಮೊಸರಾಗಬೇಕಾರ ಹುಳಿ ಅನ್ನೋದು ಗಂಡ ಅಂಶ ಬೇಕ. ಹೌದು, ಒಂದ್ ಹೆಣ್ಣ ಗರ್ಭಿಣಿ ಧರಿಸಬೇಕಾದ್ರ ಗಂಡನ್ನುವಂತದ ಬೇಕು ಬೇಕು. ಹಂಗ ನಿಮ್ಮವ್ವ ಭೂಮಿ ತಾಯಿ ಗಟ್ಟಿಯಾಗಿ ಕುಂದರ್ಬೇಕಾದ್ರೆ ನಮ್ಮ ಅಪ್ಪನ ಹೌಸ ಬಸವಣ್ಣನ ಹೌಸ ಬೇಕು ನಿಮ್ಮ ಅವ್ವಗ. ಹೌದು, ಯಾನ ಮಾತಾಡಕತ್ತಿದಿ ತಮ್ಮ? ಅದಕ್ಕ ಹಿಂಗ ತಪ್ಪ, ನನ್ನ ಜೋಡಿ ಮಾತಾಡಿದ್ರು ಕೂಡ ನಾ ಒಳಗ ಮುಚ್ಚಕೊಂಡು ಹೋಗ್ತೀನಿ ತಮ್ಮ. ನಿನ್ನ ತಪ್ಪನ್ನ ಮುಚ್ಚಕೊಂಡು ಹೋಗ್ತೀನಿ, ಮತ್ತೊಬ್ಬರು ಬ್ಯಾರೇದಾರ ಜೋಡಿ ಮಾತಾಡಬೇಡ ಅಂತ ಹೇಳಿದ್ದೆ ನನಗೆ. ಇದಕ್ಕೆ ಮಾತು ಹೇಳಿದ್ನ ನಿನಗ. ಅವ್ರ್ಯಾಕೆ ಕೇಳ್ತಾರ ನಿನಗ? ಪೂರಾ ಅರ್ದು ಕುಡಿದು ಬಿಡ್ತಾರ. ಯಾಕಪ್ಪ ಅಂತಾರ? ಅಂಧಕಾರ ದುಂದಕಾರ ನೀರ ನಿರಂಕಾರದಾಗ ಏನು ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಬರೇ ನೀರಿನ ಮ್ಯಾಲ ಬರೇ ಗುಳ್ಳೆಗಳು ಮಾತ್ರ ಕಾಣ್ತಿದ್ದು. ಹೌದು, ಆ ಗುಳ್ಳೆಗಳನ್ನೇ ಮಾನವನ ಆಕೃತಿ ಬತ್ತು. ಆ ಮಾನವನ ಆಕೃತಿನೇ ಅಖಂಡೇಶ್ವರ, ಅಖಂಡೇಶ್ವರ ಅಂತ ಮಾತು ಬರ್ತದ. ಅದೇ ಅಖಂಡೇಶ್ವರದಿಂದ 52 ನಾದಗಳು ಹುಟ್ಟುಕೊಂಡು 52 ಅಕ್ಷರಗಳು ಹುಟ್ಟುಕೊಂಡು ಮುಂದೆ ಎಲ್ಲಾ ಕಲಾ ವಿದ್ಯಾಬಲ ಎಲ್ಲಾ ಹುಟ್ಟುಗೊತ್ತು. ನಂತರ ಅದೇ ಅಖಂಡೇಶ್ವರನ ಎಡಭಾಗದಾಗ ಏನಾಯ್ತಪ್ಪ ಅಂದ್ರ ಮೂರು ಬರಿಕಿ ಮೂರು ಎಲುಗಳನ್ನ ತಗೊಂಡ್ರು. ಮೂರು ಎಲುಗಳು? ಹೌದ್ರ? ಅದೇ ಅಖಂಡೇಶ್ವರನ ಎಡಗಡೆ ಮೂರು ಗುಣಕ್ಕೆ ಎಲುವನ್ನ ತಗೊಂಡು ಅಲ್ಲಿ ಮಂತ್ರವನ್ನ ಜಪ ಮಾಡಿದಂತ ಸಂದರ್ಭದಲ್ಲಿ ಅವಾಗ ನಿಮ್ಮವು ಹುಟ್ಟುಕೊಂಡಾಳ, ಎಡಕ ನಿಮ್ಮವು ಹುಟ್ಟುಕೊಂಡಾಳ. ಆಕೆ ಅಖಂಡೇಶ್ವರನ ಹೆಂಡ ತೆಗಳ, ಅಖಂಡೇಶ್ವರನ ಹೆಂಡ ತೆಗಳ. ಹೌದು, ಹೌದಿಲ್ಲ? ಮುಂದ ಅಖಂಡೇಶ್ವರನ ಹೆಂಡತಿ ಆದ್ಲು, ಮುಂದ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಹುಟ್ಟುಕೊಂಡು ಮುಂದೇನಾಯ್ತಪ್ಪ ಅಂತ ಅದೇ ಅಖಂಡೇಶ್ವರನಿಂದ ಮುಂದೆ ಎಲ್ಲ ಉತ್ಪತ್ತಿ ಹಾಕೊಂಡು ಬಂತು. ಮುಂದೆ ಬ್ರಹ್ಮಾಂಡನೇ ಉತ್ಪನ್ನಿತು, ಅವನೇ ಅಖಂಡೇಶ್ವರ ಪರಮಾತ್ಮ.